ನಮಸ್ಕಾರ, ಜೋಗ ಗೆದ್ದ ರಾಜ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಜ್ಯೋತಿರಾಜ್ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ, ತಮ್ಮ ಸಾಹಸದ ಮೂಲಕವೇ ಸದಾ ಹೆಸರಾಗುವಂತಹ ಜ್ಯೋತಿರಾಜ್ ಮತ್ತೊಂದು ಸಾಹಸದ ಮೂಲಕ ಈಗ ಎಲ್ಲೆಡೆ ಸುದ್ದಿಯಾಗಿದ್ದಾರೆ. ಜೋಗಕ್ಕೆ ಬಿದ್ದವನನ್ನ ರಕ್ಷಿಸುವುದಕ್ಕೆ ಹೋಗಿದ್ರು, ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ರು. ಆ ಸಂದರ್ಭದಲ್ಲಿ ಕಾರ್ಯಾಚರಣೆಗೆ ಇಳಿದಂತಹ ಜ್ಯೋತಿರಾಜ್ 20 ಜನರ ತಂಡದೊಂದಿಗೆ ಕಾರ್ಯಾಚರಣೆಗೆ ಇಳಿದಿದ್ರು. ಬೋಟ್ ಮತ್ತು ಡ್ರೋನ್ಗಳನ್ನ ಕ್ಯಾಮ್ರಾಗಳನ್ನ ಬಳಸುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು. ಯಾಕೆಂದ್ರೆ ಜ್ಯೋತಿರಾಜ್ ಆ ಸಂದರ್ಭದಲ್ಲಿ ಕಾಲು ಜಾರಿ ಒಂದು ಪೊಟರಿಗೆ ಬಿದ್ದಿರ್ತಾರೆ, ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಡ್ರೋನ್ ಕ್ಯಾಮ್ರಾವನ್ನ ಕೂಡ ಬಳಸಲಾಗುತ್ತೆ, ಬೋಟ್ಗಳನ್ನ ಬಳಸಲಾಗುತ್ತೆ, ಎಲ್ಲಿದ್ದಾರೆ ಅಂತ ತಿಳಿಯೋದಿಲ್ಲ. ಆದ್ರೆ ಎಲ್ಲರ ಒಂದೇ ಒಂದು ನಂಬಿಕೆ ಇರುತ್ತೆ, ಇಂತಹ ಸಾಹಸಿಗೆ ಏನೂ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗಿಯೂ ನಾವು ಅವರನ್ನ ಹುಡುಕಬಹುದು ಅಂತ. ಮುಂದಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ಹುಡುಕೋ ಸಂದರ್ಭದಲ್ಲಿ ಪೊಟರಿಯೊಂದರಲ್ಲಿ ಅವರು ಪತ್ತೆಯಾಗ್ತಾರೆ. ಆದರೆ ಜ್ಯೋತಿರಾಜ ಸಾಹಸ ನಿಜಕ್ಕೂ ಎಂಥವರನ್ನೂ ಬೆಚ್ಚಿ ಬೀಳಿಸುತ್ತೆ. ಸದಾ ತಮ್ಮದೇ ಸಾಹಸದ ಮೂಲಕ ಎದುರಿರೋರ ಮೈ ರೋಮಾಂಚನಗೊಳಿಸುವಂತಹ ಜ್ಯೋತಿರಾಜ್ ಮತ್ತೊಂದು ಸಲ ಸುದ್ದಿಯಾಗಿದ್ದಾರೆ. ಸ್ವತಃ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಜ್ಯೋತಿರಾಜ್ ಅವರೇ. ನಮಸ್ತೆ. ನಮಸ್ತೆ. ಅಲ್ಲ, ನೀವು ಸಾಹಸ ಮಾಡ್ತೀರ ನಿಜ, ಎದುರಿಗಿರೋರಿಗೆ ಯಾವಾಗ್ಲೂ ಶಾಕ್ ಆಗುತ್ತೆ, ಅಯ್ಯೋ ಜ್ಯೋತಿರಾಜ್ಗೆ ಏನಾಗ್ಬಿಡುತ್ತೋ ಅಂತ. ಸೊ ಹೇಗಿದ್ದೀರಾ ಈಗ? ತಲೆ ಅಂತೂ ಒಂದ್ ಕಡೆ ಎಲ್ಲೋ ಎಳಿತೈತೆ, ಯಾಕಂದ್ರೆ ತಲೆ ಮೇಲೆ ನೀರು ಬೀಳ್ತಿತ್ತು ರಾತ್ರಿ ಎಲ್ಲ, ಹಾಗೆ ನಿಂತ್ಕೊಂಡಿದೆ. ಆದರೂ ಸುವರ್ಣ ಟಿ ವಿ ಅವರು ನನಗೆ ಯಾವಾಗಲೂ ಬೆನ್ನೆಲು ಬಾಯಿ ನಿಲ್ಲ ಅಂತ ಜನ, ರಾಜು ನೀನು ಹೇಗಿದ್ಯಾ ಚೆನ್ನಾಗಿ ಜನಗಳ ಹತ್ರ ನೀನು ಕಷ್ಟ ನೆನ್ಸ್ಕೋ ಬಾ ಅಂತ ಕರೆದ್ರು. ಆಯ್ತು ಅಂತ ಬಂದೇನೆ. ಏನಾಯ್ತು ಅಂದ್ರೆ ಜ್ಯೋತಿರಾಜ್ ಕಾಣೆಯಾಗಿದ್ದಾರೆ ಅನ್ನೋ ಸುದ್ದಿ ಬಂತು ನಮಗೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಂದ್ರೆ ಮೃತದೇಹ ಹುಡುಕೋದಕ್ಕೆ ಹೋದ್ರಿ ತಂಡ ಅಂತ ಕೇಳ್ಪಟ್ವಿ, ಯಾವಾಗ ಶುರು ಮಾಡಿದ್ರಿ, ಏನಕ್ಕೆ ಹೋಗಿದ್ದು ಜೋಗದ ಹತ್ರ? ಆ್ಯಕ್ಚುಲಿ ನಾನು ಭಾನುವಾರ ಎಲ್ಲ ಟೂರಿಸ್ಟ್ಗೋಸ್ಕರ ಡೆಮೋ ಕೊಟ್ಟೆ ಕೋಟೆಯಲ್ಲಿ, ಕೊಟ್ಬಿಟ್ಟು ಮುಗಿದೆ. ತಿರ್ಗಿ ದಿವಸ ಸೋಮವಾರ ಮಧ್ಯಾಹ್ನ ಸುಸ್ತಾಗಿ ಮಕ್ಕಂಡಿದ್ದೆ, ಅವಾಗ ಒಬ್ಬರು ಫೋನ್ ಮಾಡಿದ್ರು ನಾಗರಾಜ್ ಸರ್ ಅಂತ ಜೋಗದಿಂದ, ರಜು ಒಬ್ಬ ಹುಡುಗ ಬಿದ್ದುಬಿಟ್ಟಾನೆ, ಯಾಕಣ್ಣ ಯಾರ ಕೈಲಿ ಆಗೋಕ್ಕಾಗ್ತಿಲ್ಲ. ಇಲ್ಲ ರಜು, ಬಾಡಿ ಕಾಣ್ತಾನೇ ಇಲ್ಲ ಕಣ್ಣಿಗೆ, ನೀನು ಬಂದರೆ ಮಾತ್ರ ಅದನ್ನು ತಾಯಕ್ಕೆ ಸಾಧ್ಯ, ನೀನು ಬಿಟ್ಟರೆ ಯಾರು ಆಗಲ್ಲ. ಹೌದಣ್ಣ, ಸರಿ, ನಾವು ಮುಂಚೆನೆ ಏನಾರೋ ಒಂದು ಅಪಾಯಕರದಲ್ಲಿ ಜಾಗದಲ್ಲಿ ಯಾರು ಒಬ್ರು ಬಿದ್ದರೆ ಅವ್ರನ್ನ ಕಾಪಾಡೋದು ನಮ್ಮ ಕರ್ತವ್ಯ ಅದು. ಯಾಕಂದರೆ ನಾನು ಉಪವಾಸಿದ್ದಾಗ ಊಟ ಹಾಕಿದ ಊರು ಕರ್ನಾಟಕ, ಈ ಜನಗಳಿಗೋಸ್ಕರ ನಾನು ಸಾಯಕ್ಕೆ ಸಿದ್ಧವಾಗಿರೋನು. ಅಂಥದ್ರಲ್ಲಿ ಹಂಗೊಂದು ಕೊನೆಗೆ ಒಬ್ರು ಮುಖನ ಕಾಪಾಡೋದಂದರೆ ತೋರಿಸೋದು, ಇನ್ನೊಬ್ರು ತೋರಿಸೋದಂದರೆ ಅದು ಒಳ್ಳೇದು ಅಂದ್ಕೊಂಡು ಸರಿ ಅಂತ ಹೋದೆ. ಹಳ್ಳಿಗೆ ಹೋದ್ಮೇಲೆ ಗೊತ್ತಿತ್ತು ಅವ್ನು ಡೆಟ್ ನೋತು ಎಲ್ಲ ಬರೆದು ಇಟ್ಟಿದ್ದಾನೆ ಮಂಜು ಅಂತ, ಬಟ್ ಅವ್ನು ಬೆಂಗಳೂರವನೆ. ಆ ಬಿದ್ದಿರೋದು ಕನ್ಫರ್ಮ್ ನೋಡಿಲ್ಲ ಯಾರು, ಬರೆದಿಟ್ಟು ಆ ಕಡೆ ಫಾಲ್ಸ್ ಕಡೆ ಹೋಗಿದ್ದಾನೆ ಅಷ್ಟೇ, ಅಲ್ಲಿಂದ ಬಿದ್ದಿರೋದು ಯಾರೂ ನೋಡಿಲ್ಲ, ಕನ್ಫರ್ಮ್ ಹೇಳಿಲ್ಲ ನನಗೆ. ಹಂಗಾಗಿ ಅಲ್ಲಿಗೆ ಹೋದಟ್ಟಿಗೆ ನನಗೆ ಬೇರೆ ಅವನು ಇಂಥ ಜಾಗ ಅಂದರೆ ಇಳಿದು ಹೋಗಿ ಪಟ್ಟಂತ ಬಾಡಿ ಎತ್ಕೊಂಬಂದ್ಬಿಡ್ತೀನಿ, ಬಟ್ ಅವ್ನು ಇಂಥ ಜಾಗ ಅಂತ ಎಲ್ಲಿ ಬಿದ್ದಾನಂತ ಗೊತ್ತಿಲ್ಲ, ಬಿದ್ದಿರೋದು ಯಾರು ನೋಡಬೇಕಷ್ಟೇ, ಹುಡುಕ್ಬೇಕು. ಆದರೆ ಬಿದ್ದಿರೋದು ಕನ್ಫರ್ಮ್ ಇಲ್ಲ. ನಾನು ಮೇಲಿಂದ ಸೈಡ್ಗೆಲ್ಲ ನೋಡಿದೆ, ಬಗ್ಗೆ ಬಗ್ಗೆ ಎಲ್ಲರೂ ಸಿಕ್ಕೊಂಡಿರ್ತಾನೆ, ಎಲ್ಲಿ ಇಲ್ಲ. ಆಮೇಲೆ ಒಂದು ಎರಡು ಮೂರು ಬಾಡಿ ಇಲ್ಲ ಒಂದು ಜಾಗದಲ್ಲಿ ಮಿಸ್ ಆಗಿ ಬಿದ್ದಿದ್ರು, ಅಲ್ಲಿ ಎರಡು ಮೂರು ಸರಿ ಬಾಡಿನ ಅಲ್ಲಿಂದ ಹೊತ್ಕೊಂಡು ಹತ್ತಿದ್ದೀನಿ. ಆ ಜಾಗದಲ್ಲಿ ಹಗ್ಗ ಕಟ್ಕೊಂಡು 350 ಅಡಿ ಕೆಳಕ್ಕೆ ಹೋಗಿ ಇಳಿದು ಆ ಜಾಗದಲ್ಲಿ ಏನಾದ್ರು ಸಿಕ್ಕೊಂಡಿರ್ಬೋದು ಅಂತ ಹುಡುಕಿ. ಆದರೆ ನಾನು ಹಗ್ಗ ನನ್ನ ಹತ್ರ ಇರೋದೇ ಅಷ್ಟೇ 300 ಅಡಿ ಹಗ್ಗ, ಅದರಲ್ಲಿ ಅದು ಇಂಡಿಯನ್ ರೋಪ್, ಅದು ದೊಡ್ಡ ಕಾಸ್ಟ್ಲಿ ಇಲ್ಲ ರೋಪಲ್ಲ. ಆ ರೋಪಲ್ಲಿ ಕೆಳಗೆ ಹೋಗಿ ಅಲ್ಲಿ ಹೋಗಿ ಹುಡುಕಿ ನೋಡಿದೆ, ಇಲ್ಲ ಬಾಡಿ ಅಲ್ಲಿ ಇಲ್ಲ. ಅಂದಮೇಲೆ ಮೇಲಿಂದನಾರು ಬಿದ್ದು ಈ ಹುಬ್ಳಿ ಹುಡುಗರು ಮೂವರು ಬಿದ್ದಾಗ ಒಂದು ಪಟ್ರಕ್ಕೆ ಸಿಕ್ಕೊಂಡಿದ್ರಲ್ಲ, ಆ ಪಟ್ರಲ್ಲಿ ಇರ್ಬೇಕಂತ ನಾನು ಕೆಳಗಿಂದ ಒಂದ್ಸರಿ ಹುಡುಕಿ ಕೊಡೋಣ ಅಂತ ಕೆಳಗೆ. ನಾನು ಒಬ್ಬನೇ, ನನ್ನ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಾನು ಸಾಕ್ತಿರೋ ಹುಡುಗರೆಲ್ಲ, ಬಟ್ SLC ಟೈಮ್ ಬೇರೆ, ಅವ್ರಿಗೆಲ್ಲ ಸ್ಕೂಲ್ ಇದ್ದಿದ್ರಿಂದ ನಾನು ನನ್ನ ಫ್ರೆಂಡು ಬಸವರಾಜ್ ಅಂತೇಳಿ ಇಬ್ಬರೇ ಹೋಗಿದ್ವಿ ಅಲ್ಲಿಗೆ. ಅವನು ಬಸವರಾಜ್ ಅವ್ನು ಮದುವೆ ಆಗಿರೋನು ಪಾಪ, ನಾನು ಏನಾರು ಅಲ್ಲಿ ಏನಾರು ಸಿಕ್ಕೊಂಡ್ರೆ ಮತ್ತು ಅವನಿಗೆ ಏನಾರು ಆಗಬಾರ್ದು ಅಂತೇಳಿ, ನೀನು ಅಲ್ಲೇ ಇರು, ನಾನು ಮಾತ್ರ ಹೋಗಿ ನೋಡ್ಕೊಂಬರ್ತೀನಿ ಅಂತೇಳಿ ಅಲ್ಲಿಂದ 1 ಕಿಲೋಮೀಟರ್ ಈಜಾಡ್ಕೊಂಡು ಹೋಗ್ಬೇಕು ಅಲ್ಲಿ ಕೆಲವು ಮೆಟ್ಲಲ್ಲಿ ಇಳಿದು ಮಧ್ಯಾಹ್ನ ಬಂದು ಊಟ ಮೆಟ್ಲಿಂದ ಇಳಿದು ಮೇಲೆ ಜೋಗದಲ್ಲಿ ಊಟ ಮಾಡ್ಕೊಂಡು ಮೆಟ್ಲಲ್ಲಿ ಇಳಿದು ಈಜಾಡ್ಕೊಂಡು ಹೋಗ್ತೀನಿ. ನೀರು ಅಷ್ಟು ಕೋಲ್ಡ್ ಅಂದರೆ 5,000 ಬೇಕು ನೀರು ಯಾತು ಕೂಡ, ಅಷ್ಟೊಂದು ಕೋಲ್ಡ್. ಆದರೂ ಹೋದೆ, ಹೋಗಿ ಆ ಕಡೆ ಲಾಸ್ಟ್ ಹೋಗಿ ನೋಡಿದೆ, ಅಲ್ಲಿ ಏನು ಇರಲಿಲ್ಲ, ನೀರಲ್ಲಿ ಎಲ್ಲರೂ ಆಯ್ತಾ ಅಂತ ಮೇಲಿಂದ ನೋಡಲಿಲ್ಲ, ನೋಡಿದೆ ಕಾಣಲಿಲ್ಲ, ಬಟ್ ಅಲ್ಲಿ ಏನಾರು ಇರ್ಬೋದು ಅಂತ ಸ್ವಲ್ಪ ದೂರ ಹತ್ತಿಬಿಟ್ಟು ಒಂದು 50-100 ಅಡಿ ಹತ್ತಿ ಕೆಳಗೆ ನೋಡಿದೆ, ನೀರಲ್ಲಿಲ್ಲ. ಆ ಪಟ್ರಲ್ಲೇ ಇರ್ಬೋದು ಅಂತ ನಾನು ಪಕ್ಕ ಕನ್ಫರ್ಮ್ ಇರ್ಬೋದು ಅಂತ ಅಲ್ಲಿಗೆ ಹೋಗಿ ನೋಡಿದೆ.
ಅಲ್ಲಿ ಒಂದು ಪಟ್ರಲ್ಲೆಲ್ಲ ನೋಡಿದೆ, ಅಲ್ಲೆಲ್ಲ ನೋಡಿದೆ, ಈ ಹುಬ್ಳಿ ಹುಡುಗರು ಬಿದ್ದರೆ ಜಾಗದಲ್ಲಿ ಎಲ್ಲ ನೋಡಿದೆ, ನೀರು ನನ್ನ ಮೇಲೇ ಬೀಳ್ತಾ ಇತ್ತು, ಬೇರೆ ಏನು ನೋಡೋಕ್ಕೆ ಮೇಲೆಗಿಲ್ಲೆಲ್ಲ ನೋಡೋಕ್ಕೆ ಬರಲ್ಲ. ಅಲ್ಲಿ ಬಂದು ನೋಡಿಬಿಟ್ಟು ನನ್ನ ಹುಡುಗ ಅಲ್ಲಿಂದ ಫ್ರೆಂಡ್ ಇದನ್ನೆಲ್ಲ ಬಸವರಾಜ್, ಅವನಿಗೆ ಸಿಗ್ನಲ್ ಕೊಟ್ಟೆ ನಾನು, ಇಲ್ಲಿ ಇಲ್ಲ ಬಸ್ವ, ಅವನು ಇಲ್ಲ ಸರಿ ಬಾ ಅಂತ. ಆದರೂ ನನಗೊಂದು ಕಾನ್ಫಿಡೆಂಟ್, ಇನ್ನೂ ಸ್ವಲ್ಪ ಇನ್ನೊಂದು ಪೊಟ್ರು ಐತೆ, ಅದ್ರಾಗ ಏನಾದ್ರು ಬಿದ್ದಿರ್ಬೋದಾ ಅಂತೇಳಿ ನಾನು ಒಂದು ಸ್ವಲ್ಪ ಅಲ್ಲಿಂದ ಬಾಡಿ ಬಿದ್ದರೆ ಆ ಪೊಟ್ರಕ್ಕೆ ಹೋಗಲ್ಲ, ಚಾನ್ಸೇ ಇಲ್ಲ, ಆದರೆ ನೀರು ಮಾತ್ರ ಅಲ್ಲಿ ಬೀಳುತ್ತೆ. ಅಲ್ಲಿಗೆ ಹೋಗಿ ಈ ರಾಜಾ ಫಾಲ್ಸ್ ನೀರು ಒಂದು ಸೈಡಿಂದ ಬಂದು ಅದರಕ್ಕೆ ಬೀಳುತ್ತೆ, ಅಲ್ಲಿ ಇರ್ಬೋದು ಅಂತ ನಾನೇನು ಮಾಡಿದೆ, ಹಿಂಗೆ ಹೋದೆ. ಅದು ಒಂದು ಸ್ವಲ್ಪ ಈ ಥರ ಇಷ್ಟು ಸ್ಲೀಪ್ ಈ ಥರ ಇದೆ, ಹೀಗೆ ಹಿಂಗೆ ಬರುತ್ತೆ, ಹಿಂಗಿದೆ, ಸ್ಟ್ರೈಟ್ ಇಲ್ಲ, ಹೀಗಿದೆ. ಇಲ್ಲಿಂದ ನಿಂತ್ಕೊಂಡು ಬೈಕಿನ ಏನು ಕಾಣುತ್ತಾ ಅಂತ ಬೈಕಿನ ಹೊಡೆದೆ, ಕಾಲು ಇಟ್ಟವನು ಸ್ಲಿಪ್ ಆಗಿ ಒಳಕೋಗ್ಬಿಟ್ಟಿತ್ತು. ನಾನು ಸ್ಪೋರ್ಟ್ಸ್ ಶೂ ಹಾಕೊಂಡಿದ್ದಿಲ್ಲ, ಸುಮ್ಮನೆ ನಾರ್ಮಲ್ ಶೂ ಹಾಕೊಂಡಿದ್ದೆ, ಸ್ಲಿಪ್ ಆಗಿ ಒಳಕೋಗ್ಬಿಟ್ಟೆ. ಸ್ಲಿಪ್ ಆಗಿ ಪಸ್ಕ ನಂಗೆ ಒಳಕ್ಕೆ ಹೋಗಿದ್ದೆ, 20 ಅಡಿ ಆಳದಾಗ ಹೋಗಿ ಸಿಕ್ಕ ಒಳಕ್ಕೆ ಕೂತ್ಕೊಂಡ್ಬಿಟ್ಟೆ. 20 ಅಡಿ ಆಳ, ಬಟ್ ಒಂದು 15 ಅಡಿ ನೀರು ಬೇರೆ ಐತಿ, ನಾನು ಮುಣ್ಕೊಂಡು ಹೋಗುತ್ತೆ ಆರಾಮಾಗಿ ನೀರು, ಅದು ಇಷ್ಟೇ ರೌಂಡ್, ಇಷ್ಟೇ ಹಾಕಲ ಜಾಗ. ಬಟ್ ಅದನ್ನು ಯಾವ ಕಡೆ ಆ ಕಡೆ ಈ ಕಡೆ ಮೂರು ಕಡೆಯಿಂದ ನಾವು ಹತ್ತಕ್ಕೆ ಸಾಧ್ಯನೇ ಇಲ್ಲ, ಹತ್ತಿದ್ರೆ ನಾನು ಎಲ್ಲಿಂದ ಜಾರಿದ್ನೋ ಅಲ್ಲಿಂದನೇ ಹತ್ಬೇಕು, ಈ ಕಡೆ ಎಲ್ಲ ಚಾನ್ಸ್ ಇಲ್ಲ, ಯಾರ ಕೈಲಿ ಆಗಲ್ಲ. ಅಂದ್ರೆ ಇವಾಗ ಎಲ್ಲಿಂದ ಜಾರಿದಿರೋ ಅಲ್ಲೇ ಹತ್ಬೇಕು, ಅಲ್ಲೇ ಹತ್ಬೇಕು, ಈ ಕಡೆ ಎಲ್ಲಿಂದನೂ ಜಾಗ ಇಲ್ಲ, ಹೋಗಿ ಸಿಕ್ಕಾಕೊಂಡ್ರಿ. ಹತ್ತಿದ್ರೆ 350 ಅಡಿ ಹತ್ಕ 900 ಅಡಿ ಹತ್ಕೊಂಡ್ಬರ್ಬೇಕು ಮೇಲೆ, ಅಯ್ಯೋ ಅಂತ ಒಂದು ಸಿಚುವೇಶನ್. ಏನೋ ದೇವ್ರಿಗೆ, ನನಗೆ ಮುಂಚೆ ಎಲ್ಲ ಈ ಫೇಸ್ಬುಕ್ ಇವೆಲ್ಲ ಗೊತ್ತಿರಲಿಲ್ಲ, ಹಂಗಾಗಿ ಯಾರೋ ಒಬ್ಬರು ಈ ನ್ಯೂ ಡಾಟಾ ಅನ್ನೋರು, ಈ ನ್ಯೂ ಡಾಟಾ ಅಂತೇಳಿ ಇಂದ ಮೆಡಿಕಲ್ ಮಾಡೋರು ಒಬ್ಬರು ಫೇಸ್ಬುಕ್ ಎಲ್ಲ ಓಪನ್ ಮಾಡಿಕೊಟ್ರು, ನೀನು ಯೂಸ್ ಮಾಡಿದ್ನ. ನಾನು ಅದರಲ್ಲಿ ಹಿಂಗೆ ಹೋಗ್ತಾನೆ, ಅಪಾಯಕರ ಜಾಗದ್ದು ಏನಾರು ಆಗುತ್ತೋ ಆದರೂ ಆಗ್ಬೋದು ಏನೋ, ಎಲ್ಲರೂ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಫೇಸ್ಬುಕ್ ಎಲ್ಲ ಲೈವ್ ಬಿಟ್ಟು ಹೋಗಿದ್ದೆ. ಆ ಜಾಗಕ್ಕೆ ಹೋಗಿ ಏನು ರಾತ್ರಿ 11 ಗಂಟೆ ತನಕ ಮೇಲೆ ಹತ್ತಕ್ಕೆ ಟ್ರೈ ಮಾಡಿ ನನ್ನ ಕೈಯಿಂದ, ಯಾವಾಗಿಂದ 4 ಗಂಟೆಯಿಂದ ರಾತ್ರಿ 4 ಗಂಟೆ, ಹೆಚ್ಚು ಕಮ್ಮಿ ನನಗೆ ಟೈಮಿಂಗ್ಸ್ ಗೊತ್ತಿಲ್ಲ, 11 ಗಂಟೆ ಇರ್ಬೇಕು, ಆಕ್ಚುಲಿ ಕತ್ಲಾಗ್ಬಿಡ್ತು, ಏನು ಕಾಣ್ತಿಲ್ಲ. ಆ ಜೋಗ್ ಫಾಲ್ಸ್ನವರು ನನಗೋಸ್ಕರ ಲೈಟ್ ಬೇರೆ ಹಾಕಿದಾರೆ ಅಲ್ಲಿ, ಅದು ಸೀದಾ ಮೇಕ್ ನೋಡಿದ್ರೆ ಕಣ್ಣಿಗೆ ನೀರು ಬೀಳ್ತಾವೆ, ಮೇಲೆ ನೋಡೋಕ್ಕಾಗಲ್ಲ. ಹಾಗೆ ಈಗ ನಾನು ಈಗ ಈ ಪೊಸಿಷನ್ ಇಲ್ಲಿ ನಿಂತ್ಕೊಂಡಿನಿ, ನೀರು 15 ಅಡಿ ಆಳೈತಿ, ಒಳಗೆ ನೀರು ಒಳಕ್ಕೆ ಹೋಗಿ ನಾನು ಎಷ್ಟೊತ್ತು ಈಜಾಡ್ಕೊಂಡೆ ನಿಂತ್ಕೊಳ್ಳೋ, ನೀರು ತುಂಬ ಕೋಲ್ಡ್, ಕೆಳಗಡೆ ನಿಂತ ನೀರಾದ್ರೂ ಒಂದು ಸ್ವಲ್ಪ ಈಟಿತ್ತು, ಈ ಮೇಲೆ ಇರೋ ನೀರು ಇನ್ನೂ ಕೋಲ್ಡ್, ತುಂಬ ಕೋಲ್ಡ್. ಅದಕ್ಕೆ ನಾನು ಅಲ್ಲೇ ಕೂತ್ಕೊಂಡು ನೋಡಿದೆ, ಯೋಚನೆ ಮಾಡಿದೆ, ನಮಗೆ ಈ ನ್ಯೂ ಡಾಟಾನವರು ಒಂದು ಸ್ವಲ್ಪ ಒಂದು ತಿಂಗಳು ಇಲ್ಲಿ ಇಲ್ಲಿ ಕೋರ್ಸ್ ಮಾಡಿಸಿದ್ರು, ನೀರಲ್ಲಿ ಇರೋನು ಅಕಸ್ಮಾತ್ ಈಜ್ ಬರದೇ ಬಿದ್ದೋದನು ಯಾವ್ದಾದ್ರು ಒಂದು ಸಣ್ಣ ಜಿಬ್ರಾರು ಇಟ್ಕೊಂಡು, ವಜ್ಜೆ ಇರೋಲ್ಲ ಬಾಡಿ, ಇಬ್ರಾಡ್ ಇಟ್ಕೊಂಡು ಕಾನ್ಫಿಡೆಂಟಾಗಿ ನಿಂತ್ಕೊಂಡು ಯಾರು ಬರೋ ತನಕ ವೆಯ್ಟ್ ಮಾಡಬೇಕು, ಇಲ್ಲ ಸೌಂಡ್ ಕೊಟ್ಟಾರ ಬರಬೇಕು ಅಂತ ಕೇಳೋರು. ಮತ್ತು ನಮ್ಮ ನ್ಯಾಷನಲ್ ತಿಮ್ಮ ಅಕಾಡೆಮಿಯವರು ನಮಗೆ ಸೀನಿಯರ್ಗಳು ಹಿಂಗೆ ಹೇಳ್ಕೊಟ್ಟಾರೆ, ನೀರಲ್ಲಿದ್ದಾಗ ಈ ಥರ ಇರಬೇಕು, ಬೆಂಕಿಯಲ್ಲಿದ್ದಾಗ ಹಿಂಗೆ ಇರ್ಬೋದು, ಹೆಂಗಿದ್ರಿ, ಕೂಲಾಗಿರ್ಬೇಕು, ಟೆನ್ಷನ್ ಮಾಡ್ಕೋಬಾರ್ದು, ಕಾಬರಿ ಮಾಡ್ಕೋಬಾರ್ದು, ಕಾಬರಿ ಕಾಪುಕ್ಕು ಅಂತ ಹೊಡ್ಕೋಬಾರ್ದು, ತುಂಬ ಕಾಟ್ ಬಿಟ್ಟು ಜಾಸ್ತಿ ಆಗಿ ನಾವು ಅಲ್ಲೇ ಸತ್ತ ಹೋಗ್ತೀವಿ, ಮತ್ತು ಮಜಲ್ ಗಿಜಲ್ ಕ್ಯಾಚ್ ಆಗುತ್ತೆ ಬಾಡಿಯಲ್ಲಿ, ಹಿಂಗೆ ಜೋರಾಗಿ ಅಡ್ಡಾಡೋದ್ರಿಂದ ಮಜಲ್ಗಳು ಕ್ಯಾಚ್ ಆಗುತ್ತೆ, ಹೊಟ್ಟೆ ಹಿಡ್ಕೊಂಬಿಡ್ತಾವೆ, ತಲೆಗೆ ನೀರು ಹತ್ಬಿಡ್ತಾವೆ, ಮೂಗಿನಾಗ ನೀರು ಕುಡಿಯೋದ್ರಿಂದ ತಲೆಗೆ ಹತ್ತಿದ್ರೆ ಉಸಿರಾಟ ತೊಂದರೆ, ಇನ್ನೂ ಬೇಗ ಸತ್ತ ಹೋಗ್ತೀವಿ. ನಾನು ಅದಕ್ಕೆ ನಾನು ನೋಡಿ ನೋಡ್ತೀನಿ, ನಾನು ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ ಅಲ್ಲಿ, ಯಾವ್ದಾರ ಒಂದು ಚಿಬ್ರು ಹಿಡ್ಕೊಳ್ಳೋಣ ಅಂದರೆ ಪಾಚಿಗೆ ಫುಲ್ಲು ಪಾಚಿ, ನಾನು ಜಿಬ್ರು ಕೂಡ ಇಲ್ಲ ಹಿಡ್ಕೊಳಕ್ಕೆ, ನಾನು ಉಗುರಷ್ಟು ಸಿಕ್ಕಿದ್ರೆ ಹಿಡ್ಕೊಂಡೆ ಹ್ಯಾಂಗ ಆಗ್ತೀನಿ, ಬಟ್ ಅಷ್ಟು ಕೂಡ ಇಲ್ಲ, ಬಾಡಿ ಎಲ್ಲ ನೀರಾಗೈತಿ, ಏನು ಆ ಕಡೆ ಈ ಕಡೆ ಕಾಲು ಇಟ್ಕೊಂಡಾರು ನಿಂತ್ಕೊಳ್ಳೋಣ, ಇದು ತುಂಬ ದೂರ ಅಗಲ ಜಾಸ್ತಿ, ಹಿಂಗೆ ನಿಟ್ಟರೂ ಕಾಲು ಸಿಗಲ್ಲ, ಹಿಂಗಿದ್ರೂ ಕಾಯಿ ಸಿಗಲ್ಲ, ಏನಿಲ್ಲ ಅಷ್ಟೊಂದು ಜಾಗದಲ್ಲಿ ಸಿಕ್ಕೊಂಡು. ದೇವ್ರ ಆಟ ಅದಕ್ಕೆ ಏನೋ ದೇವ್ರ ಅದಾನ ಅಂತ ಹೇಳೋದು. ಒಂದು 4 ಅಡಿ ನಾನು ನಿಂತ್ಕೊಂಡಿರೋದ್ರಿಂದ ಸ್ವಲ್ಪ ನನ್ನ ಮೊಣಕಾಲಷ್ಟು ಕೆಳಗಡೆ ಒಂದೇ ಒಂದು ಜಿಬು ನನ್ನ ಕೈ ಎಷ್ಟು ಆಗಲ್ಲ ಕರೆಕ್ಟಾಗಿ, ಇಷ್ಟೇ ಒಂದು ಬಂಡೆ ಹಿಂಗಿತ್ತು, ಅದು ಹಿಂಗೈತಿ, ಇದು ಇಷ್ಟೇ, ಈ ಬಂಡೆ ಇಲ್ಲಿಂದ ಹಿಂಗೆ ಹೋಗುತ್ತೆ, ಈ ಬಂಡೆ ಇಷ್ಟೇ ಮಾತ್ರ ಒಂದು ಚಿಬ್ಬರು ಇದ್ದಂಗೆ ಆಯ್ತು. ಒಂದು ಕಾಲ್ ಮೇಲೆ ಅದ್ರ ಮೇಲೆ ಒಂದು ಸೈಡ್ ಇಟ್ಕೊಂಡು ಹಿಂಗೆ ಒಂದು ಕಡೆ ಹಾರ್ಕೊಂಡು ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಹಿಂಗೆ ನಿಂತ್ಕೊಂಡು ರಾತ್ರಿ ಎಲ್ಲ ಹಿಂಗೆ ಈ ಕಾಲು ನೋವಾದಟ್ಟಿಗೆ ಈ ಕಾಲನ್ನ ಇಟ್ಟು ಈ ಕಡೆ ತಿರುಗಿ ಈ ಕೈಡೆ ಈ ಕಡೆ ಬಾಡಿ ಈ ಕಡೆ ಟರ್ನ್ ಮಾಡ್ಕೊಂಡು ಹಿಂಗೆ ಕೂತ್ಕೋದು, ರಾತ್ರಿ ಎಲ್ಲ ಹಿಂಗೆ ಕುಂತಿದ್ದೆ. ನಾನು ರಾತ್ರಿ ಏನಾದ್ರು ಕಷ್ಟಪಟ್ಟು ಆ ಜಾಗದಿಂದ ನಾನು ಆಚೆ ಬಂದನು, ಆ ಜಾಗದಿಂದ 200 ಅಡಿ ನಾನು ಈ ಕಡೆ ಹೊರಗೆ ಬರ್ಬೇಕು, ಈ ಕಡೆ ಈ ನನ್ನ ಜನಗಳು ಕಾಣ್ಬೇಕಂದ್ರೆ 200 ಅಡಿ ಮುಂದಕ್ಕೆ ಬರ್ಬೇಕು, ಮತ್ತು ಅಲ್ಲಿ ಏನಾದ್ರು ಎಡವಟ್ಟ ಆಗಿಬಿಡುತ್ತೆ, ಅದು ಅಷ್ಟು ಈಜಿ ನಾನು ಅಲ್ಲಿಗೆ ಹೋಯ್ದೆ ಕಷ್ಟಪಟ್ಟು ಅಂಥದ್ರಲ್ಲಿ ಅಲ್ಲಿಂದ ಇದೆ. ಮತ್ತೆ ಸ್ಲಿಪ್ಪಾಗಿ ಎಲ್ಲ ಬೇರೆ ಕಡೆ ಹೋದ್ರೆ ಕಲ್ಲು ಹಿಂಗದಾವೆ, ಅಷ್ಟೇ ಹೋಗಿ ಸಿಕ್ಕೊಂಬಿಡ್ತೀನಿ, ಈಗ ದಪ್ಪ ಬೇರೆ ಆಗಿ ಮತ್ತೆ ಸಿಕ್ಕೊಂಡು ಹಂಗೆ ಖಾಲಿ ಆಗ್ಬಿಡ್ತೀನಿ.
ಎಷ್ಟು ಅಂದ್ರೆ ನಿಮ್ಗೆ ಅನ್ಸೋ ಪ್ರಕಾರ 11 ಗಂಟೆವರೆಗೂ ಹಂಗೆ ಇದ್ರಿ? 11 ಗಂಟೆ ಇರ್ಬೇಕು ಅದು ಆಚೆ. ನಿಮಗೆ ಅನ್ಸಿದ್ದು 11 ಗಂಟೆ ಇರ್ಬೋದು? ತುಂಬ ಟಯರ್ಡ್ ಆಗಿಬಿಟ್ಟೆ, ನಾನೇ ಒಪ್ಕೊಂತೀನಿ ನಾನು ಸುಸ್ತಾ ಇದ್ದೀನಿ ಅಂತ. ಆಬ್ವಿಯಸ್ಲಿ ಮಳೆ ನೀರಿಂದ ಪ್ರವಾಹ ಯಾರು ತಡೆಯಕ್ಕಾಗ ಹೋಗ ಆಗಿಬಿಡುತ್ತೆ ಅಂತ ಭಾಳ ಟ್ರೈ ಮಾಡಿದೆ. ಇದು ಇದೆಲ್ಲ ಪೇಯ್ನ್ ಬಂದ್ಬಿಡ್ತು ನನಗೆ. ಅದು ಬಿದ್ದು ಬರೀ ಜಾರ್ಕೊಂಬಂದೆ, ಹಿಂಗೆ ಬೆನ್ನಿಗೆ ಹಿಂದೆ ಕೊಟ್ಟು ಒಳಗೆ ಹೋಗಿ ಕೂತ್ಕೊಂಡು. ಅದಕ್ಕೆ ಕಾಲರ್ ಗಣೇಶ್ ಕರೆ ಮಾಡಿದ್ದಾರೆ. ಗಣೇಶ್, ಹಲವರ ಜೀವ ಉಳಿಸಿದ್ದಾರೆ ಜ್ಯೋತಿರಾಜ್, ಆದರೆ ತಾವೇ ಹೋಗಿ ಅಂತಹ ಎಡವಟ್ಟಿಗೆ ಸಿಕ್ಕಾಕೊಂಡಿದ್ರು, ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರು. ಕೇಳ್ತಾ ಇದ್ರೇನೆ ಮೈ ಜುಮ್ ಅನ್ನತ್ತೆ. ಏನ್ ಹೇಳ್ತೀರಾ? ಜ್ಯೋತಿರಾಜ್ ಇದ್ದಾರೆ, ಮಾತಾಡಿ. ಮೇಡಮ್, ನಾ ಪಕ್ಕ ಸುವರ್ಣ ಅಭಿಮಾನಿ ಮೇಡಮ್. ಥ್ಯಾಂಕ್ ಯು ಜ್ಯೋತಿರಾಜ್. ನಿಮ್ಮ ಅಭಿಮಾನಿ ಕೂಡ ಜ್ಯೋತಿರಾಜ್ ಇದ್ದಾರೆ, ನೇರವಾಗಿ ಮಾತಾಡಿ ಅವ್ರ ಜೊತೆ. ಅಲ್ಲೋ ಸರ್, ನಿಮ್ ಜೀವ ಪಣಕ್ಕೆ ಹೋರಾಡಿದ್ರಲ್ಲ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಾ, ಥ್ಯಾಂಕ್ ಯು. ಓಕೆ ಸರ್. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಗಣೇಶ್. ಇದೇ ರೀತಿ ನಿಮ್ಮ ಜ್ಯೋತಿರಾಜ್ ಕಾಣ್ತಿಲ್ಲ ಅಂದಾಗ ಇದೇ ರೀತಿ ಒಂದು ಆತಂಕ ಇತ್ತು, ಏನಾಯಿತು ಅಂದ್ಬಿಟ್ಟು. ಯಾಕೆಂದರೆ ಹಲವಾರು ಜನರ ಜೀವ ಉಳಿಸೋದಕ್ಕೆ ನೀವು ಸತತವಾಗಿ ಕೆಲಸ ಮಾಡ್ತಾಯಿದ್ರು ಜ್ಯೋತಿರಾಜ್. ಅಂಥದ್ರಲ್ಲಿ ಅವರೇ ಹೋಗಿ ಎಲ್ಲೋ ಆಳದಲ್ಲಿ ಸಿಲುಕೊಂಡಿರ್ತಾರೆ. 15 ಅಡಿ ನೀರಿರುತ್ತೆ 20 ಅಡಿಯ ಜಾಗದಲ್ಲಿ. ಒಂದೇ ಒಂದು ಕಲ್ಲು, ಸಣ್ಣ ಪಾದ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತಹ ಒಂದೇ ಒಂದು ಕಲ್ಲಿನ ಆಸರೆಯಲ್ಲಿ ನೀರಿನಲ್ಲಿ ತೇಲ್ತಾ ಅಷ್ಟು ಅವರ್ಗಳನ್ನು ಕಳಿಬೇಕು, ಅಷ್ಟು ಗಂಟೆಗಳನ್ನು ಕಳಿಬೇಕು ಅಂದರೆ ಸುಲಭದ ಮಾತಲ್ಲ. ಹಾಗಾದರೆ ಮುಂದೇನಾಯಿತು? ಯಾವ ರೀತಿ ಹೊರಬಂದು ನಮ್ಮ ಜೊತೆ ಇವತ್ತು ಕೂತು ಮಾತನಾಡ್ತಾ ಇದ್ದಾರೆ ಅವರೊಂದಿಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.